ಎನ್ಕ್ಯಾಶ್ ಅಂತ ಪದ ಬಳಸಿದ್ರಿ, ನಾನು ಈ ವಿಚಾರಗಳು ತಂದುಬಿಟ್ಟು ಎನ್ಕ್ಯಾಶ್ ಅಂತ ಪದ ಬಳಸಿದೆ. ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಮ್ಮ ಬಹುಜನ ಮೂಲ ನಿವಾಸಿ ಸಂಸ್ಕೃತಿಗಳು ತಂದ್ಬಿಟ್ಟು ಅದು ನಮ್ದು ಅಂತ ಹೇಳ್ಕೊಂಡು, ಹಿಂದೂ ನಾನು ಹಿಂದೂ ಅದು ನಮ್ದು ಅಂತ ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರೋ ಅವರು ಅವ್ರನ್ನ ಪ್ರಶ್ನೆ ಮಾಡಿ ಎನ್ಕ್ಯಾಶ್ ಮಾಡ್ಕೊಂತಿದಾರ ನನ್ನ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಮುಹೂರ್ತದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ದೇವರಿಗೆ ಪೂಜೆ ಮಾಡ್ತಾರೆ, ಅವಾಗ ನೀವು ದೇವರನ್ನ ನಂಬರಬಿಡಿ, ಅದು ಮತ್ತೆ ಎನ್ಕ್ಯಾಶ್ ಬಿಡ್ತಾನೆ, ಅದನ್ನು ನನ್ನನ್ನ ನೀವೇನ್ ಬೇಕಾದ್ರೂ ಪ್ರಶ್ನೆ ಮಾಡಿ. ನಾನು ಯಾವತ್ತು ದೇವಸ್ಥಾನಕ್ಕೆ ಹೋಗೋನಲ್ಲ, ನಾನು ಮಸೀದಿಗೂ ಹೋಗಲ್ಲ, ನಾನು ಚರ್ಚ್ಗೂ ಹೋಗಲ್ಲ, ನನ್ಗೆ ಯಾವ ನಂಬಿಕೆ ಈ ರೀತಿ ಈ ಧಾರ್ಮಿಕ ಗ್ರಂಥಗಳ ಮೇಲೆ ಏನಿಲ್ಲ, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ, ಬಡವನಯ್ಯ ನನ್ನ ಕಾಲೇಕಂಬ ದೇಹವೇ ದೇಗುಲ ಶಿರಬೆ ಅವನ್ನ ಕಳಸವಯ್ಯ ಅಂತ ನಂಬೋ ನಾನು. ಸ್ಥಾವರ ಕಳೆಗುಂಟು ಜಂಗಮ ಕಳಿಲ್ಲ ಇಲ್ಲಿ ನಮಗೆ ದೇವಸ್ಥಾನದ ಮಂದಿ ಇವೆಲ್ಲ ನಂಬಲ್ಲ. ಆದ್ರೆ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ನಮಗೂ ದುಡ್ಡು ಕೊಡ್ತಾರೆ, ನಮಗೂ ಹಾಕ್ತಾರೆ. ಅವ್ರು ಕರೆದಾಗ ಅವ್ರ ದೇವಸ್ಥಾನದಲ್ಲಿ ಮಾಡಲಿ, ಅವ್ರ ಮಸೀದಿನಲ್ಲಿ ಮಾಡಲಿ, ಅವ್ರ ಚರ್ಚ್ ಅಲ್ಲಿ ಮಾಡಲಿ, ಅವ್ರ ಬೇಕಾದ್ರೆ ಮಾರ್ಸ್ ನಲ್ಲಿ ಮಾಡ್ಲಿ, ನಾನು ಹೋಗೋದು ನನ್ನ ಕರ್ತವ್ಯ ಒಬ್ಬ ನಟನಾಗಿ. ಏನಿಲ್ಲ ಮಾಡ್ಲಿ, ನಾನು ಮಾಡಬೇಡಿ ಅಂತ ಹೇಳಿಲ್ಲ. ಮನುಷ್ಯ ನೀವೇ ಸರ್ ವಿಜಯ ವಿಷಯ ಡೈವರ್ಟ್ ಆಗಿ ಹಣ ಮಾಡೋದ್ರ ಬಗ್ಗೆ, ಹಣ ಕಳ್ಕೊಳ್ಳೋದ್ರ ಬಗ್ಗೆ ಏನಿಲ್ಲ. ಇಲ್ಲಿ ನೇರವಾಗಿ ನೀವ್ ಏನ್ ಅನ್ಕೊಂಡಿದ್ರಿ, ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ನೀವ್ ಎತ್ತಿ ಹಿಡಿಯಕ್ ಹೋಗ್ತೀರಾ ಅಂತ ಎತ್ತಿ ಹಿಡಿದಿವಿ. ಬುಡಕಟ್ಟು ಮೂಲನಿವಾಸಿ ಬುಡಕಟ್ಟು ಮಾತ್ರ ಅಥವಾ ಒಂದು ಜನಾಂಗದ ಮಾತ್ರ ನೀವ್ ಹೇಳಿದ್ರೆ, ಸಾವಿರಾರು ಬುಡಕಟ್ಟು ಜನಾಂಗಗಳು ಅವ್ರದೇ ಆದಂತ ಸಂಸ್ಕೃತಿ ಹೊಂದಿದ್ದಾವೆ, ಅದನ್ನ ಎತ್ತಿ ಹಿಡಿಬೇಕು. ಅವ್ರದೇ ಆದಂತ ಅದು ನಮ್ಮ ಭಾರತ, ಅದು ನಮ್ಮ ಕರ್ನಾಟಕದ ಭಾರತದ ಸಂಸ್ಕೃತಿಗಳು. ಅದನ್ನ ಡೈಲ್ಯೂಟ್ ಮಾಡ್ಬಿಟ್ರೆ, ಈ ಜನರನ್ನ ಕಳ್ಕೊಂಡ್ಬಿಟ್ರೆ, ನಮ್ಮ ಒಂದು ಸಾಂಸ್ಕೃತಿಕ ಪ್ರಪಂಚ ಕಳ್ಕೊಂಡಾಗೆ ನಾವು ಧರ್ಮಗಳಾಗ್ಲಿ, ಸಾವಿರಾರು ಧರ್ಮಗಳು, ನಮಗೆ ಸಾವಿರಾರು ಭಾಷೆಗಳು ಇರುವಾಗ ಸಾವಿರಾರು ಧರ್ಮಗಳಾಗ್ಲಿ. ಧರ್ಮ ಅನ್ನೋದು ಬೇರೆ 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 ರೀತಿ ವ್ಯಾಖ್ಯಾನಿಸ್ತಾರೆ. ನನ್ನ ವ್ಯಾಖ್ಯಾನ, ರಿಲಿಜನ್ ಇಸ್ ಅನ್ ಐಡಿಯಾಲಜಿ ವಿತ್ ಅನ್ ಆರ್ಮಿ. ನಾವು ಅದನ್ನ ಡಿಫೈನ್ ಮಾಡ್ತೀವಿ. ಒಂದು ಧರ್ಮ ಅನ್ನೋದು ಅದಕ್ಕೆ ದೇವರು ಬೇಕು, ದಿಂಡ್ರು ಬೇಕು ಅಂತ ಏನಿಲ್ಲ. ಒಂದು ಸಿದ್ಧಾಂತಕ್ಕೆ ಒಂದು ಗ್ರಂಥಗಳು ಇದ್ರೆ, ಒಂದು ಸ್ಥಾಪಕ ಮಾಡೋರು ಇದ್ರೆ ಇರ್ಬೋದು, ಇಲ್ಲದೆ ಇರ್ಬೋದು. ಒಂದು ಒಂದು ಆಚರಣೆ ವಿಚಾರಗಳು ಇದ್ರೆ, ಇವಾಗ ನವಯಾನ, ಬಾಬಾ ಸಾಹೇಬರು ಸೃಷ್ಟಿ ಮಾಡೋದು 20ನೇ ಶತಮಾನದಲ್ಲಿ ಒಂದು ಪ್ರತ್ಯೇಕ ಧರ್ಮ ಅದು. ಬಾಬಾ ಸಾಹೇಬ್ 22 ಪ್ರತಿಜ್ಞೆ ಕೊಡ್ತಾರೆ, ಬುದ್ಧ ಅಂಡ್ ಇಸ್ ಧಮ್ಮ ಅನ್ನೋ ಸ್ಕ್ರಿಪ್ಚರ್ಸ್ ಕೊಡ್ತಾರೆ, ಬಾಬಾ ಸಾಹೇಬರೇ ಸ್ಥಾಪನೆ ಮಾಡ್ತಾರೆ, ದೀಕ್ಷೆ ಮಾಡ್ತಾರೆ. ಅದು ಒಂದು ಇನ್ಸ್ಪೈರ್ಡ್ ಫ್ರಮ್ ಬುದ್ಧ, ಬಟ್ ಅದು ಒಂದು ಪ್ರತ್ಯೇಕ ಧರ್ಮ. ಆ ಪ್ರತ್ಯೇಕ ಧರ್ಮ ನಾವ್ ಯಾಕೆ ಗುರುತಿಸಿಲ್ಲ? ಅದು ಯಾಕೆ ಮಾನ್ಯತೆಯಲ್ಲಿ ಗುರುತಿಸಿದ ಸಂವಿಧಾನ ಮಾನ್ಯತೆ ನಮಗೆ ಯಾಕೆ ಸಿಕ್ಕಿಲ್ಲ? ಬಸವಣ್ಣದೇ ಪ್ರತ್ಯೇಕ ಧರ್ಮ ಅನ್ನೋದು ಖಂಡಿತ ನಿಜ. ಅದರಲ್ಲಿ 260 ವಚನಕಾರರು ಅಲ್ಲಮ್ಮ ಪ್ರಭು, ಮಾದಾರ ಚೆನ್ನಯ್ಯ, ಅಕ್ಕಮಾದೇವಿ, ದೋಹರ ಕಕ್ಕಯ್ಯ, ಮಾದಿಗರ ಹರಳಯ್ಯ, ಇವ್ರು ದೇವರ ದಾಸಮ, ಇವರೆಲ್ಲ ಪ್ರತ್ಯೇಕ ಧರ್ಮಗಳು. ಒಬ್ಬೊಬ್ರು ಒಂದು ನೂಲೆಯ ಚಂದೆಯ, ಒಬ್ಬೊಬ್ರು ಧರ್ಮಗಳು, ಒಂದೊಂದು ಧರ್ಮ. ನಮಗೆ ಭಾಷೆಯ ವೈವಿಧ್ಯತೆ, ಸಾವಿರಾರು ಭಾಷೆಗಳಿದೆ, ಹಂಗೆ ಸಾವಿರಾರು ಧರ್ಮಗಳು ಇಲ್ಲಿ. ಯಾಕೆ ನಮಗೆ ನಾವು ಕಡೆ ಇದ್ ಮಾಡ್ಬೇಕು? ನಾವು ಅದನ್ನ ಆ ರೀತಿ ನೋಡಲ್ಲ, ನಾವು ಅದು ಫ್ಯಾಕ್ಟ್ ಅಲ್ಲ, ಅದು ಫ್ಯಾಕ್ಟ್ ಅಲ್ಲ. ಚೇತನ್ ಸರ್, ನೀವೆಲ್ಲ ಆಚರಣೆ ತಪ್ಪಾ ತಿಳ್ಕೊಂಡಿದ್ರ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ ಸರ್, ನೀವು ಈಗ ಹೇಳ್ತಾ ಇರುವಂತ ವಿಚಾರ ಯಾವ ರೀತಿ ಇದೆ ಅಂದ್ರೆ, ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ರೆ, ವೈದಿಕ ಧರ್ಮ ವೈದಿಕ ಪರಂಪರೆಯನ್ನು ವಿರೋಧಿಸ್ತಾ ಇಲ್ಲ. ಓಕೆ, ವಿರೋಧ ಮಾಡ್ತಾ ಇಲ್ಲ. ವೈದಿಕ ಪರಂಪರೆ ಬೇರೆ, ಮೂಲ ನಿವಾಸಿ ಪರಂಪರೆ ಬೇರೆ, ಅವೈದಿಕ ಪರಂಪರೆಗಳು ಬೇರೆ ಅಂತ ನಾನು ಚಿಂತನಾಶಾಲಿಯಾಗಿ ಸ್ಪಷ್ಟನೆ ಕೊಡ್ತೀನಿ. ಪಂಜುರ್ಲಿ ಈಗ ಮೈ ಮೇಲೆ ಬರುತ್ತೆ ಅಥವಾ ಆಳಿಕೆ ಆಗುತ್ತೆ ಅಂತ ಮಾಡಿ, ಆಳಿಕೆ ಆದಂತ ಸಂದರ್ಭದಲ್ಲಿ ನೀರು ಕೊಡುವಂತವ್ರು ಕೂಡ ಬ್ರಾಹ್ಮಣರು ಆಗಿರಲ್ಲ ಸರ್, ಅದೇ ಮನೆಯವರು ಅಥವಾ ಅದೇ ಕುಟುಂಬದವ್ರು ಯಾರೋ ಒಬ್ರು ನೀರು ಕೊಡ್ತಾರೆ ಆಳಿಕೆ ಆಗುವಂತ ಸಂದರ್ಭದಲ್ಲಿ. ಅಂದ್ಮೇಲೆ ವೈದಿಕ ಪರಂಪರೆಯವರು ಅದ್ರಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷದಲ್ಲಿ ನೀವೇ ಪ್ರಶ್ನೆ ಕೇಳಿದ್ರೆ, ವೈದಿಕ ಪರಂಪರೆ ಇನ್ವಾಲ್ವ್ ಆಗಿದ್ದಂತ ನೀವೇ ಕೇಳ್ಬಿಟ್ಟು ಇವಾಗ ವೈದಿಕ ಪರಂಪರೆ ಬರ್ಲಿಲ್ಲ ಅಂತ ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಬ್ಲೆಂಡ್ ಆಗ್ತಾರೆ. ಪಂಜುರ್ಲಿ ಅನ್ನೋದು ಖಂಡಿತ ಅದು ಭೂತಕೋಲ, ಅದು ಪಂಬದ ನಲಿಕೆ ಪರವ ಸಂಸ್ಕೃತಿ. ಆದ್ರೆ ವರಾಹ ಅವತಾರ, ವಿಷ್ಣು ಅವತಾರ ಅಂತ ತನ್ನೋದು ಅದು ವೈದಿಕತೆ ಬ್ರಾಹ್ಮಣ್ಯ.
ನೀವು ಯಾವಾಗ ಏನು ತರ್ತೀರಾ ಬಹಳ ಮುಖ್ಯ ಆಗುತ್ತೆ ಸೋ ನಾನು ಹೇಳ್ತಿರೋದು ಬ್ಲೆಂಡ್ ಆಗಿದೆ ಇವತ್ತಿನ ದಿನ ಎಲ್ಲ ಬ್ಲೆಂಡ್ ಆಗಿದೆ ಆದರೆ ನಾವು ವ್ಯತ್ಯಾಸ ಮಾಡಿ ನಮ್ಮ ಬಹುಜನ ಮೂಲ ನಿವಾಸಿ ಸಂಸ್ಕೃತಿಗಳ ನಮ್ಮ ದ್ರಾವಿಡ ಸಂಸ್ಕೃತಿಗಳನ್ನ ಎತ್ತಿ ಹಿಡಿದು ಅವರಿಗೆ ಗೌರವ ಕೊಡಕ್ಕೆ ಅವರ ವಿಚಾರಗಳಿಗೆ ಬೆಲೆ ಕೊಡಕ್ಕೆ ಯಾಕಂದ್ರೆ ಯಾಕೆ ಹಿಂದೂ ಧರ್ಮ ಒಂದೇ ನಾ ನಮಗೆ ವಿಚಾರವಾಗ ಸಮಾಜದಲ್ಲಿ ಇರೋದು ಎಲ್ಲ ಧರ್ಮಗಳಲ್ಲೂ ಅನೇಕ ವಿಚಾರಗಳಿದೆ ಎಲ್ಲ ಧರ್ಮಗಳು ಎತ್ತಿ ಹಿಡಿಲಿ ಎಲ್ಲ ಧರ್ಮಗಳು ನಮ್ಮ ಭಾರತದ ಧರ್ಮಗಳು ನಮ್ಮ ಕರ್ನಾಟಕದ ಧರ್ಮಗಳು ಎತ್ತಿ ಹಿಡಿಲಿ ಏನು ಒಂದೇ ಧರ್ಮ ನಮ್ಮ ಭಾರತ ಕರ್ನಾಟಕ ಧರ್ಮ ಅಲ್ಲ।